ವಾರ್ತೆ ತಂದ. ಈ ಬೆಳಗಿನ ಸಮಯದಲ್ಲಿ ದೇವರು ಮಾತನಾಡೋದಕ್ಕೆ ಒಂದು ವಾಕ್ಯವನ್ನು ಕೊಟ್ಟರು. ನೀವು ಬಂದು ಎಮೆನ್ ನದಿಗೆ ಯಾತ್ರೆ ಆಗೋ 8th chapter ನೀ ವಿಮೋಚನೆ ಕಾಂಡ 8th chapter ಅದರಲ್ಲಿ ನಾವು 23rd ನಾವು ಪಡಿಪದಾನ ಅದರಲ್ಲಿ 23rd ವಾಕ್ಯವನ್ನು ಓದುವುದಾದ್ರೆ ಕರ್ತರವರು ವಾರ್ತೆಯ ವಿಶೇಷವಾಗಿ ಬಯಸಿದ್ರು. ವಾಕ್ಯವನ್ನು ವಿಶೇಷವಾಗಿ ಮಾತನಾಡ ಅವ್ರು ಎನ್ನ ಸೊಲ್ಲಗರ ಅವ್ರು ಏನ್ ಹೇಳ್ತಾರೆ, ಉನ್ನಕ್ಕೂ ಇಂದ ಜನಗಳಕ್ಕೂ ಅಂದ ಜನಗಳ ಮಧ್ಯಲು ನಾರು ಪಿರಿವಿನೆಯವರು ವ್ಯತ್ಯಾಸತೆ ಅನ್ಕೊಂಡು ನಿನಗೂ ಆ ಜನರಿಗೂ ಮಧ್ಯದಲ್ಲಿ ಒಂದು ಬೇರ್ಪಡಿಕೆಯನ್ನು ಅಂತರ್ತೇನೆ. ಆಮೇನ್ ಆಮೇನ್ ಅಂತ ಹೇಳ್ತೀವಿ. ಕನ್ನಡ ಬೈಬಲ್ ಯಾರಾದ್ರು ಪಡಿಕಲಮ್ಮ ವೈರಾಗ್ಯಮುಳ್ಳವರಾಗಿ ಕಾಣಬಿಡುತ್ತಾರೆ. ಅವರು ವೈರಾಗ್ಯ ಇರುವವರಾಗಿ ಕಾಣಿಸಲ್ಪಡ್ತಾರೆ. ಎತ್ತನೇ ಬೇರೆ ನಿಮಗೆ ಸೊಂದಂಗೆ ಕರ್ತರ ಮೇಲೆ ವೈರಾಗ್ಯಮುಳ್ಳವ. ಎಷ್ಟು ಜನ ಹೇಳ್ತೀರಾ ದೇವರು ನನ್ನ ಮೇಲೆ ವೈರಾಗ್ಯ ಇರುವಾತ, ಮಿಗವೂ ಆಚೆಯುಳ್ಳ, ನನ್ನ ಮೇಲೆ ತುಂಬಾ ಆಸಕ್ತಿ ಇರುವ, ಏನ್ ಕಡವಳಿಯನ್ನು ಬಿಟ್ಟು ಕೊಡಕ ಮಾಟ, ನನ್ನ ದೇವರು ನನ್ನನ್ನು ಬಿಟ್ಟು ಕೊಡುವುದಿಲ್ಲ, ಏನ್ ಕಡವಳಿಯನ್ನ ತಲೆಗುಣಿಯ ವಿಡ ಮಾಡ, ದೇವರು ನನ್ನ ದೇವರು ನನ್ನ ತಲೆ ಬಾಗುವುದಕ್ಕೆ ಬಿಡಲ್ಲ, ಕರ್ತರನ್ನ ಬೆಕ್ಕಪಡ ವಿಡವೇ ಮಾಡ, ದೇವರು ನನ್ನನ್ನು ಲಜ್ಜೆ ಕೆಡುವುದಕ್ಕೆ ಬಿಡುವುದೇ ಇಲ್ಲ, ಕರ್ತರೆಯನ್ನು ತಲೆ ಇರುವ ಉಯರ್ತಗರ, ದೇವರು ನನ್ನ ತಲೆಯನ್ನು ಎತ್ತುವಾತನು, ಕುಪ್ಪೈ ಮೇಟ್ಗಳಿಲ್ಲದಂದು ತೂಕ್ಕಿ ಪ್ರಭುಗಳೋಡ ಮರಚೈಗ, ನನ್ನನ್ನು ಕಸದಿಂದ ತೆಗೆದು ಪ್ರಭುಗಳೊಂದಿಗೆ ಕೂರಿಸುವಾತನು, ನನ್ನ ಅವಮಾನಗಳ ಮಹಿಮೆಯಾಗಿ ಮಾಡ್ಚಗರ, ನನ್ನ ಅವಮಾನಗಳನ್ನು ಮಹಿಮೆಯಾಗಿ ಬದಲಾಯಿಸುವ, ಜನಗಳ ಮುನ್ಪದಾಗ ವಾಲ ಇರಕ ವಿಡಾಮಲೆ ನೈ ತಲೆಯಾಗಿ ಮಾಡ್ಚಗರ, ಜನರ ಮುಂದೆ ನಾನು ಬಾಲವಾಗಿ ಇರದಂತೆ ತಲೆಯಾಗಿ ಮಾಡುವಾತನು, ಎಲ್ಲರೂ ಬಾಯಿಗಳನ್ನು ತೆಗೆದು ಅರಿಕೆ ಮಾಡ್ರಿ, ನನಗೆ ಕರ್ತರಿಯನ್ನುಡಿಯ ಮೇನ್ಮಯ ಮೇನ್ ಘನವು ಮಾನವ ಹೇಳಿ, ದೇವರೇ ನನ್ನ ಉನ್ನತವು ನನ್ನ ಘನವು ಆಗಿದ್ದಾರೆ. ಮೇನ್ ವಿಶ್ವಾಸಿಗರಿಗಳ ಕಾಲ ನಂತರ ಈ ಬೆಳಗಿನ ಸಮಯದಲ್ಲಿ ನೀವು ಅದನ್ನು ನಂಬ್ತೀರಾ, ಕರ್ತರಿ ಎದೆ ತೊಡಗಿನಾಳೋ ಅದೇ ಮುಡಿಪ, ದೇವರು ಏನೇನು ಪ್ರಾರಂಭ ಮಾಡ್ತಾರೋ ಅದೆಲ್ಲ ಮುಗಿಸ್ತಾರೆ, ಕರ್ತರಿಗಳು ಕುರಿತಾಗ ವೈದ್ಯರಿಗಳ ತಿಟ್ಟಗಳೆಲ್ಲ ನಲ್ಲವೆಗಳೇ, ದೇವರು ನಮ್ಮ ಬಗ್ಗೆ ಇಟ್ಟಿರುವ ಯೋಚನೆಗಳೆಲ್ಲವೂ ಕೂಡ ಒಳ್ಳೆಯದೇ, ಅವರು ನಲ್ಲವರು ನಲ್ಲದೆ ಮಟ್ಟಮೇ, ಆತನು ಒಳ್ಳೆಯವರು ಆತನು ಒಳ್ಳೆಯದನ್ನೇ ಮಾಡುವ, ಅವರ ಮನಸ್ಸಿನ ಕಳಂಕವೇ ಇಲ್ಲ, ಆತನ ಮನಸ್ಸಲ್ಲಿ ಕಳಂಕವೇ ಇಲ್ಲ, ಅವರುಡಿಯ ಮನಸ್ಸಿನ ತೀಮೆಯೇ ನೆನಕೆರದೇ, ಆತನ ಮನಸ್ಸಲ್ಲಿ ಕೆಟ್ಟದ ನೆನೆಸುವುದೇ ಇಲ್ಲ, ಉರುದಿಯಾಗಿರ್ಪಾರು ಉಳಿಕಾಗೆ ದಾವದೇ ಸೈ, ಒಂದು ದೃಢ ಮನಸ್ಸಿನಿಂದ ಇರ್ತಾರೆ ನಿಮಗೋಸ್ಕರ ಏನಾದ್ರೂ ಮಾಡಬೇಕು, ಅವರುಗಳ ಮರಕ ಮಾಡ, ನೀವು ಮರೆತರು ಆತನ ನಿಮ್ಮನ್ನು ಮರೆಯುವುದಿಲ್ಲ, ಉಳಿಕೆ ಅರ್ಥದ ವೇಂಡಾಮ್ ಎಂದ್ರೆ ತೋಂಡಿ ನಾನು ಮಗಳುಡಿಯ ವಾಳ್ಕೆಯಲ್ಲಿ ನನ್ಮೈ ಸೈ ನಿರುತ್ತವೇ ಮಾಡ, ನಿಮಗೆ ಅದ್ಭುತ ಮಾಡುವುದು ಬೇಡ ಅಂತ ನೆನೆಸಿದ್ರು ಕೂಡ ನಿಮ್ಮ ಜೀವನದಲ್ಲಿ ಅದ್ಭುತವನ್ನು ಮಾಡುವುದನ್ನು ಆತ ನಿಲ್ಲಿಸುವುದೇ ಇಲ್ಲ, ಅವರ ಪೋಲವರು ದೈವ ನಮಗಿಲ್ಲಂಗೆ, ಆತನಾಗೆ ದೇವರು ನಮಗಿಲ್ಲರಿ, ಅವರ ಪೋಲ ನಲ್ಲವರು ನಮಗಿಲ್ಲ, ಆತನಾಗೆ ಒಳ್ಳೆಯವರು ನಮಗಿಲ್ಲ, ಎತ್ತನ ಬೇರೆ ಆಮೇನ್ ಸೊಲ್ರಿ, ಎಷ್ಟು ಆಮೇನ್ ಅಂತ ಹೇಳಿ, ಅವರೇ ನಂಬಿರಕರದು ಎಂಗಳುಡಿಯ ವಾಳ್ಕೆಯನ್ ಬಾಕಿ, ಆತನ ನಂಬಿರುವುದೇ ನಮ್ಮ ಜೀವನದ ಒಂದು ಭಾಗ್ಯವು, ಅದರಲ್ಲಿ ಎಂಗಳುಡಿಯ ದೇವನು ವಾನ ಮಂಡಳಗಳೇ ಉಂಟಾಗಿ, ಆದ್ರೆ ನಮ್ಮ ದೇವರು ಆಕಾಶ ಮಂಡಳಗಳನ್ನು ಉಂಟು ಮಾಡಿದ, ಮಣ್ಣು ಇರೆ ಉರು ಹಾಕಿರಕರವ, ಈ ಜೀವದ ಮಣ್ಣನ್ನು ಉಂಟು ಮಾಡಿರುವ ಆತನು, ಅವನು ರೊಂಬ ಆತನು ತುಂಬಾ ಒಳ್ಳೆಯವರು, ಆದರಿಕರ ದೇವನ, ಆತನು ನಮ್ಮನ್ನು ಆಧರಿಸುವ ದೇವರು, ಅವರ ಮೇಲೆ ಸಾರ್ಧರಿಕ ತಗದಿಯುಳ್ಳವರ, ಆತನ ಮೇಲೆ ಆಶ್ರಯ ಇಡುವುದಕ್ಕೆ ಆತನ ಯೋಗ್ಯನಾಗಿದ್ದಾರೆ, ನೇಸಿಕ ಅವರು ಉಣ್ಮಯ ಇರಕ, ನಾವು ಪ್ರೀತಿ ಮಾಡುವುದಕ್ಕೆ ಆತನು ನಂಬಿಗಸ್ತನಾಗಿರುವ, ವಿಶ್ವಾಸಿಗರಿಗಳ ಇಂದ ಜನಗಳು ನಲ್ಲವರ್ಗಳ ಇರಕಲ್ಲ, ಇಸ್ರೇಲರ್ಗಳು ಇಸ್ರೇಲ್ ಜನರು ಒಳ್ಳೆಯವರಾಗಿರ್ಲಿಲ್ಲ, ಇವರುಗಳು ಮುರುಮುರುಕರ ಸಂತತಿ, ಇವರು ಗುಡುಗುಟ್ಟುವ ಸಂತತಿ, ಇವರುಗಳ ಅಡಿಮೈತನದಲ್ಲಿ ಇರಂದಾಲೂ ಕೂಡ, ಇವರು ಬಂಧನದಲ್ಲಿ ಇದ್ರೂ ಕೂಡ, ಇವರುಗಳುಡಿಯ ಉಳ್ಳ ಮನಸ್ಸು ಕಬಡ ನಿರಂಜವರ ಮನಸ್ಸು, ಅವರ ಹೃದಯವು ಕಪಟದಿಂದ ತುಂಬಲ್ಪಟ್ಟ ಮನಸ್ಸು, ನಂಬಿಕೆ ಇಲ್ಲದವರ ಮನಸ್ಸು, ಕೃತಜ್ಞತೆ ಇಲ್ಲದೆ ಇರುವ ಒಂದು ಮನಸ್ಸು, ಅದ್ರಲ್ಲಿ ದೇವನ ಎಪ್ಪಡಿಯೋ, ಆದ್ರೆ ದೇವರು ಯಾವ ರೀತಿ ಎಪ್ಪಡಿ ಅಂದ್ರ ಯಾವ ರೀತಿ ಅವರುಡಿಯ ಉಳ್ಳಂ ಅದೆಲ್ಲಮೇ ತಾಂಡಿ ಅವರೇ ನೆನೆಸಿದ್ರು, ಆತನ ಹೃದಯವು ಅದೆಲ್ಲವನ್ನು ಕೂಡ ತಾಟಿ ಆ ಜನರನ್ನು ಪ್ರೀತಿ ಮಾಡ, ಅಡಿಮೈತನ ಪಾರ್ಕ ಮುಡಿಯಾಮ ನೆನೆಸಿ, ಆ ಬಂಧನವನ್ನು ನೋಡ್ಲಿಕ್ಕೆ ಆಗದೆ ಆ ಜನರನ್ನು ಪ್ರೀತಿ ಮಾಡ, ಅವರು ನಾಳು ತುಡಿತುಕೊಂಡಿರುತ್ತ, ಒಂದೊಂದು ದಿನವೂ ಕೂಡ ಅವರು ಹಾಗೆ ಕಷ್ಟಪಡ್ತಾನೆ, ಫರೋಹ ಹುಡಿಯ ವೇಲೆಕಾರರುಗಳು ಅವರುಗಳ ಅಡಿತುಕೊಂಡಿರುತ್ತ, ಅಲ್ಲಿ ಫರೋ ಆ ಕೆಲಸದವರು ಆ ಜನರನ್ನು ಹೊಡಿತಾ ಇದ್ರೆ, ದೇವರುಡಿಯ ಮನವು ಅವುಗಳಿಗಾಗಿ ತುಡಿತುಕೊಂಡಿರು, ದೇವರ ಮನಸ್ಸು ಅವರಿಗೋಸ್ಕರ ಹಾಗೆ ಮಿಡಿತಾ ಇತ್ತು, ಅವರು ನಾಳು ಬಂದದೆ ಒಂದು ದಿನ ಬಂತು, ಹುಚ್ಚಡಿ ಕುಳ್ಳ ಅಂದ ದೇವನಿರಂಗಿ ಬಂತ, ಹುಳ್ಳಿನ ಪೊದೆಯೊಳಗೆ ದೇವರು ಇಳಿದು ಬಂದ್ರು, ಎಲ್ಲರಿಗೆ ಗಮನಿಗೆ ಎಲ್ಲರಿಗೆ ಗಮನಿಸಿ, ಸರ್ ಬಂದು ಮುಚ್ಚಡಿ ಕುಳ್ಳಿ ಇರಂಗಿ ಬಂದ, ದೇವರು ಬಂದು ಆ ಮುಳ್ಳಿನ ಪೊದೆಯೊಳಗೆ ಇಳಿದು ಬಂದ್ರು, ಓರೇ ಬಂಡ ಓರೇ ಬಂದ್ರೆ ದೇವರುಡಿಯ ಪರ್ವತ, ದೇವರ ಪರ್ವತವು, ಎಮೇನ್ ಎತ್ತನೆ ಪೇರ್ ಆಮೇನ್ ಸೊಲ್ಯೂಷನ್ ಆಮೇನ್, ಓರೇ ಬಂಡ ಹೇಳಿ, ಓರೇ ಬಂದ್ರೆ ದೇವರುಡಿಯ ಪರ್ವತ, ದೇವರ ಪರ್ವತ, ಅಂದ ದೇವರುಡಿಯ ಪರ್ವತದಲ್ಲಿ, ಆ ದೇವರ ಪರ್ವತದಲ್ಲಿ ದೇವನ ಆಳಗಿರವರಾಗಿ ಕಾಣಪಡಲ, ದೇವರು ಆಳ್ವಿಕೆ ಮಾಡುವವರಾಗಿ ಕಾಣಿಸಲ್ಪಡಲ, ದೇವರುಡಿಯ ಪರ್ವತದಲ್ಲಿ ಕರ್ತರ ಒಡೆಯಿಂದವರಾಗಿ, ಆ ದೇವರ
ಪರ್ವತದಲ್ಲಿ ದೇವರು ಮುರಿಯಲ್ಪಟ್ಟವರಾಗಿ ನಿಂತು ಮಧ್ಯೆ ಆತನು ಮುಳ್ಳಿನ ಪೊದೆಯೊಳಗೆ ನಿಂತರು. ಯಾಕಂದ್ರೆ ಅಂತ ಜನಗಳುಡಿಯ ವಲಿ ಅವರ ವಲಿಯಾಗಿ ಮಾರಿರುತ್ತೆ. ಆ ಜನರ ನೋವು ದೇವರ ನೋವಾಗಿ ಬದಲಾಗಿತ್ತು. ಇಂದ್ರಕ್ಕೆ ಉಂಗಳುಡಿಯ ವಲಿ ಅವರುಡಿಯ ವಲಿಯಾಗಿ ಮಾರಿಗರ. ಇವತ್ತು ನಿಮ್ಮ ನೋವು ದೇವರ ನೋವಾಗಿ ಬದಲಾಗಿದೆ. ನೆನಕಿಲ್ಲ, ನೀವು ನೆನೆಸಬಹುದು, ತನಿಯಾಗಿ ಬಿಟ್ಟೆ, ನಾವು ಒಬ್ಬಂಟಿಗೆ ಯಾರಿಗೂ ಪುರಿಯೋದಿಲ್ಲ. ನನ್ನ ನೋವು ಯಾರಿಗೂ ಕೂಡ ಅರ್ಥ ಆಗಲ್ಲ. ನಡೆಗರ ಪಾದಗಳು ಯಾರಿಗೂ ಪುರಿಯವೇ, ನಾನು ನಡೆಯುವ ದಾರಿ ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಇಲ್ಲರಿ, ನೀ ಮಟ್ಟಮೇ ಅಡಿ ಮೈತನದಲ್ಲಿ ವಾಳಲ್ಲ, ನೀನು ಮಾತ್ರ ದಾಸತ್ವದಲ್ಲಿ ಜೀವಿಸ್ತಾ ಇಲ್ಲ, ಮಟ್ಟ ಕಣ್ಣೀರಿಲ್ಲ ವಾಳಲ್ಲ, ನೀ ಮಾತ್ರ ಕಣ್ಣೀರಲ್ಲಿ ಜೀವಿಸ್ತಾ ಇಲ್ಲ. ಮುಚ್ಚಡಿಕೊಳ್ಳೆ ಇರಂಗಿ ವರೆಗೆ